ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ಭಾರತೀಯ ಪರಂಪರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸೆಲ್ ಡಿಸೋಜಾ ನೀವು ಇಲ್ಲಿವರೆಗೆ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶಿವನ ದೇಗುಲ ಅಂದ್ರೆ ಬಿಲ್ವಾಪತ್ರೆ ಸಮರ್ಪಣೆ ಮಾಡೋದು ಸಾಮಾನ್ಯ ಪ್ರತಿ ಪೂಜೆಯಲ್ಲೂ ಬಿಲ್ವಾಪತ್ರೆ ಇರಲೇಬೇಕು ಶಿವನಿಗೂ ಬಿಲ್ವಾಪತ್ರೆಗೂ ಇರುವ ಸಂಬಂಧ ಏನು ಅನ್ನೋದನ್ನ ನೋಡೋಣ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ ಬಿಲ್ವಾಷ್ಟಕದ ಮೊದಲನೆಯ ಶ್ಲೋಕದಲ್ಲಿದೆ ಇದರ ಅರ್ಥ ಏನು ಅಂದರೆ ಮೂರು ಎಲೆಗಳಿರುವ ತ್ರಿಗುಣ ಇರುವ ಮೂರು ಕಣ್ಣುಗಳಿರುವ ಮೂರು ಆಯುಧಗಳಂತಿರುವ ಹಾಗೂ ಮೂರು ಜನ್ಮದ ಪಾಪಗಳನ್ನು ನಾಶ ಮಾಡುವ ಈ ಬಿಲ್ವಾಪತ್ರೆಯನ್ನು ನಾನು ಶಿವನಿಗೆ ಅರ್ಪಿಸ್ತೇನೆ ಅಂತ ಹೇಳ್ತಾರೆ ಬಿಲ್ವಾಪತ್ರೆಯಲ್ಲಿ ಮೂರು ಮೂರು ಎಲೆಗಳಿರುತ್ತವೆ ಇದನ್ನು ಹಿಡಿದು ನೋಡಿದರೆ ಶಿವನ ಮೂರು ಕಣ್ಣಿನಂತೆ ಕಾಣುತ್ತೆ ತ್ರಿಶೂಲದಂತೆ ಕಾಣುತ್ತೆ ಮೂರು ಎಲೆ ಅಂದರೆ ಇಲ್ಲಿ ತ್ರಿಗುಣಗಳು ಅವುಗಳು ಸತ್ವ ರಜ ತಮ ಸತ್ವ ರಜ ಮತ್ತು ತಮಗಳಿಂದ ಸೃಷ್ಟಿ ಸ್ಥಿತಿ ಮತ್ತು ಲಯ ಆಗುತ್ತೆ ಬಾಲ್ಯ ಯೌವನ ಮತ್ತು ವೃದ್ಧಾಪ್ಯ ಅವಸ್ಥೆ ಇವುಗಳ ಪ್ರತೀಕವಾಗಿ ಶಿವನಿಗೆ ಬಿಲ್ವಾಪತ್ರೆಯನ್ನು ಅರ್ಪಿಸಬೇಕು ಅಂದರೆ ಶಿವನಲ್ಲಿ ಈ ಮೂರು ಅವಸ್ಥೆಗಳ ಆಚೆಗೆ ಹೋಗುವ ಇಚ್ಛೆಯನ್ನು ಪ್ರಕಟಿಸಬೇಕು ಇದು ತ್ರಿಗುಣಗಳಿಗೆ ಅತೀತವಾಗಿರೋದು ಇಂತಹ ಬಿಲ್ವಾಪತ್ರೆ ಶಿವನಿಗೆ ಯಾಕೆ ಪ್ರಿಯವಾದದ್ದು ಅನ್ನೋದಕ್ಕೆ ಹಲವಾರು ಕಥೆಗಳಿವೆ ಪುರಾಣದ ಪ್ರಕಾರ ದೇವತೆಗಳು ಹಾಗೂ ರಾಕ್ಷಸರು ಶೇಷನಾಗ ಮೂಲಕ ಸಮುದ್ರ ಮಂಥನ ಮಾಡುತ್ತಿದ್ದರು ಈ ವೇಳೆ ಹೊರಬಂದ ವಿಷವನ್ನು ಶಿವ ಕುಡಿದಿದ್ದ ಶಿವನ ತಲೆ ಮೇಲಿದ್ದ ಬಿಲ್ವಾಪತ್ರೆ ಈ ವಿಷದ ಅಂಶವನ್ನು ಕಡಿಮೆ ಮಾಡಿತು ಇದನ್ನು ನೋಡಿದ ದೇವತೆಗಳು ಶಿವನ ಮೇಲೆ ಬಿಲ್ವಾಪತ್ರೆ ಹಾಕಲು ಆರಂಭಿಸಿದರು ಇದರಿಂದಾಗಿ ಶಿವನಲ್ಲಿದ್ದ ವಿಷದ ಪ್ರಮಾಣ ಸಂಪೂರ್ಣವಾಗಿ ಕಡಿಮೆ ಆಗಿತ್ತು ಇದರ ನಂತರನೇ ಶಿವನಿಗೆ ಬಿಲ್ವಾಪತ್ರೆಯ ಮೂಲಕ ಪೂಜಿಸುವ ಕ್ರಮ ಶುರುವಾಯಿತು ಸ್ಕಂದ ಪುರಾಣದ ಪ್ರಕಾರ ಪಾರ್ವತಿಯ ಬೆವರಿನ ಹನಿಯಿಂದ ಹುಟ್ಟಿದ ಮರವೇ ಬಿಲ್ವಾಪತ್ರೆ ಮಂದಾರ ಪರ್ವತದ ಮೇಲೆ ಹೋಗುವಾಗ ಪಾರ್ವತಿಯ ಬೆವರಿನ ಹನಿ ಬೀಳುತ್ತೆ ಇದರಿಂದ ಮಂದಾರ ಪರ್ವತದ ಮೇಲೆ ಬಿಲ್ವಾಪತ್ರ ಮರ ಹುಟ್ಟಿದಂತೆ ಬಿಲ್ವಾಪತ್ರೆಯನ್ನು ಸೋಮವಾರ ಶಿವನಿಗೆ ಸಮರ್ಪಣೆ ಮಾಡೋದು ಅತ್ಯಂತ ಶ್ರೇಷ್ಠ ಶಿವಲಿಂಗದ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಬಿಲ್ವಾಪತ್ರೆಯನ್ನು ಅರ್ಪಿಸಬೇಕು ಓಂ ನಮಃ ಶಿವಾಯ ಈ ಮಂತ್ರವನ್ನು ಜಪಿಸುತ್ತಾ ಅಥವಾ ಶಿವನ ಹೆಸರನ್ನು ಹೇಳುತ್ತಾ ಒಂದೊಂದೇ ಬಿಲ್ವಾಪತ್ರೆಯನ್ನು ಶಿವಲಿಂಗಕ್ಕೆ ಅರ್ಪಿಸೋದೆ ಬಿಲ್ವಾರ್ಚನೆ ಜೊತೆಗೆ ಬಿಲ್ವಾಷ್ಟಕವನ್ನು ಹೇಳೋದು ಬಿಲ್ವಾರ್ಚನೆಯಲ್ಲಿ ಮಹತ್ವ ಹೊಂದಿದೆ ಬಿಲ್ವಾಪತ್ರೆ ಅಂದರೆ ಎಷ್ಟು ಶ್ರೇಷ್ಠ ಅನ್ನೋದು ತಿಳಿತಲ್ಲ ಇದೇ ಈ ಹೊತ್ತಿನ ವಿಶೇಷ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ